ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ಮುಂದಿನ ಜಿಲ್ಲೆ ಅತಿ ಚಿಕ್ಕ ಜಿಲ್ಲೆ ಕೊಡಗು ಜಿಲ್ಲೆ ಎರಡೇ ವಿಧಾನಸಭಾ ಕ್ಷೇತ್ರ ಇರೋ ಕ್ಷೇತ್ರ ಯಾವ್ದು ಅಂದ್ರೆ ಕೊಡಗು ಕೊಡಗು ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರ ಇರೋದು ಯಾವುದಂದ್ರೆ ಬೆಂಗಳೂರು ಇಪ್ಪತ್ತೆಂಟು ಕೊಡಗಿನಲ್ಲಿ ಮಡಿಕೇರಿ ಮತ್ತೆ ವಿರಾಜಪೇಟೆ ಎರಡು ವಿಧಾನಸಭಾ ಕ್ಷೇತ್ರ ಪ್ರಸ್ತುತವಾಗಿ ಎರಡೂ ಕೂಡ ಬಿಜೆಪಿ ತೆಕ್ಕಿಯಲ್ಲಿದೆ ವಿರಾಜಪೇಟೆ ಮತ್ತೆ ಮಡಿಕೇರಿ ಮಡಿಕೇರಿಯಲ್ಲಿ ಕಾಂಗ್ರೆಸ್ ಇಂದ ಮಂತರ್ಗೌಡ ಚಂದ್ರಮೌಳಿ ಜಿ ವಿಜಯ ಮೂವರು ಕಾಂಗ್ರೆಸ್ ಇಂದ ಟ್ರೈ ಮಾಡ್ತಾರೆ ಬಿಜೆಪಿಯಿಂದ ಸಿಟಿಂಗ್ ಎಮ್ ಮೇಲೆ ಅಪಚು ಭಾರತೇಶ್ ನೋಡಿದ್ರು ಆಶೈಚ ಕೂಡ ಸೌಂಡ್ ಇದೆ ಅಂಡ್ ಜೆಡಿಎಸ್ ಇಂದ ನಾಪಂಡ ಮುತ್ತಪ್ಪ ಹೆಸರು ಚಾಲ್ತಿಯಲ್ಲೂ ಟಿಕೆಟ್ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ ಆಗಿಲ್ಲ ಇಲ್ಲೇನು ಅಂತಂದ್ರೆ ಬಾರಿ ಐವತ್ ಸಾವಿರ ಅರವತ್ ಸಾವಿರ ಎಪ್ಪತ್ ಸಾವಿರ ಲೀಡ್ ಅಂತ ಏನಿಲ್ಲ ಇಲ್ಲೆಲ್ಲವೂ ಕೂಡ ಕಡಿಮೆ ಅಂತರವೇ ಆದ್ರೂ ಏನಾಗತ್ತೆ ಎಲ್ಲಾ ಸೇರ್ಕಂಡ್ ಚುನಾವಣೆ ಮಾಡಿದ್ರು ಬಿಜೆಪಿ ಸೋಲಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೌದು ಕಳೆದ ಮೂರು ಚುನಾವಣೆಯಲ್ಲೂ ಕೂಡ ಹಿಂಗೆ ಕಂಟಿನ್ಯೂಸ್ ಇವ್ರದೇ ರಿಸಲ್ಟ್ ಆಗ್ತಾ ಇದೆ ಎರಡನೇ ವಿಚಾರ ಏನು ಅಂತಂದ್ರೆ ಇಲ್ಲಿ ಬಿಜೆಪಿ ನ ಸೋಲಿಸ್ಲಿಕ್ಕೆ ವಿಪಕ್ಷಗಳೆಲ್ಲ ಒಂದಾಗಿ ಕಾಂಗ್ರೆಸ್ ಒಳ್ಳೆ ರೀತಿಯಲ್ಲಿ ಚುನಾವಣೆ ಮಾಡಿದ್ರೆ ಸಾಧ್ಯ ಆಯ್ತೆ ಆಗದೇ ಇಲ್ಲ ಅಂತ ಏನಿಲ್ಲ ಆದ್ರೆ ಆ ಆಗ್ತಾ ಇಲ್ಲ ಹೌದು ಎರಡನೇ ವಿಚಾರ ಏನು ಅಂತಂದ್ರೆ ಅಪ್ಪಚ್ಚು ರಂಜನ್ ಮತ್ತೆ ಬೋಪಯ್ಯ ಇಬ್ರು ಅವ್ರನ್ನೇ ಮುಖ ನೋಡಿ 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 ಕೆಲವರಿಗೆ ಆಚೆ ಚೆನ್ಸ್ ಇರ್ಬೋದು ಬಟ್ ಏನ್ ಮಾಡ್ತಾರೆ ನೋಡ್ಬೇಕು ಕಳೆದ ಬಾರಿ ಜಿ ವಿಜಯ ಜಯ ಸೋತಿದ್ದು ಹದಿನಾರು ಸಾವಿರ ಹದಿನಾರು ಸಾವಿರ ಓಟು ಅರುಣ್ ಮಾಚಯ್ಯ ಸೋತಿದ್ದು ಹದಿಮೂರು ಸಾವಿರ ಓಟ್ ಹೌದು ಐವತ್ನಾಲ್ಕು ಸಾವಿರ ಓಟು ಇಂದ ಜಿ ವಿಜಯ ತಕೊಂಡಿದ್ರು ಅರುಣ್ ಮಾಚಯ್ಯ ಅರವತ್ನಾಲ್ಕು ಸಾವಿರ ಓಟ್ ತಗೊಂಡಿದ್ರು ಸೊ ಹಾಗಾಗಿ ಇಲ್ಲಿ ಅವಕಾಶ ಇದೆ ಹೇಗೆ ಬಳಸಿಕೊಳ್ತಾರೆ ಅಂತ ನೋಡ್ಬೇಕು ಇಲ್ಲಿ ಮಂತರ್ ಗೌಡ ಸ್ವಲ್ಪ ಜೋರಾಗಿ ಓಡಾಡ್ತಾವ್ರೆ ಓಡಾಡ್ತಾವ್ರೆ ಏನೋ ಮಾಡ್ಬೋದು ಸ್ವಲ್ಪ ಜನ ದುಡ್ಡು ಜಾಸ್ತಿ ತಗೊಳ್ಳಲ್ಲ ಯಾಕಂದ್ರೆ ಅಲ್ಲಿ ಒಂಥರ ಬೇರೆ ತಿರ ರಾಜಕಾರಣ ಇದೆ ಆಗತ್ತೆ ಅಂತ ಬಟ್ ಆದರೂ ಸಹ ಎಸ್ ಎ ಪಾರ್ಟಿ ಅಲ್ಲಿ ಅಪ್ಪ ಚುರಂಜನ್ ಬರಬಹುದು ಮತ್ತೊಬ್ರು ಬರಬಹುದು ಎಸ್ ಎ ಪಾರ್ಟಿ ಬಿಜೆಪಿ ಮಡಿಕೇರಿಯಲ್ಲಿ ಮುನ್ನಡೆಯನ್ನು ಕೊಂಡಿದೆ ಮುಂದಿನ ಕ್ಷೇತ್ರ ವಿರಾಜಪೇಟೆ ಇಲ್ಲಿ ಬೋಪಾಯ ಅವರು ಕಳೆದ ಮೂರು ಬಾರಿ ಮೂರು ಚುನಾವಣೆ ಅಂತ ಹೋದ್ರೆ ಮೂರು ಬಾರಿ ಕೂಡ ಗೆದ್ದಿದ್ದಾರೆ ಆದ್ರೆ ಈ ಬಾರಿ ಅವರಿಗೆ ಕೂಡ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋ ಚರ್ಚೆ ಯಾಕಂದ್ರೆ ಬಿಜೆಪಿಯ ಗುಜರಾತ್ ಫಾರ್ಮುಲಾ ಬಂದ್ರೆ ನೀವು ಗೆಲ್ತಾ ಇದ್ದು ಎರಡು ಕೋಟ ಮುಗಿದ ಹೌದು ಹಂಗಾಗ್ಬಿಟ್ಟು ರವಿ ಕುಶಾಲಪ್ಪ ಮತ್ತು ಶಿವಕುಮಾರ್ ನಾಣಯ್ಯ ಅಂತ ಕಾಂಪಿಟೇಷನ್ ಇದಾರೆ ಬಿಜೆಪಿ ಮತ್ತೊಂದ್ ಕಡೆ ಕಾಂಗ್ರೆಸ್ ನಲ್ಲಿ ಎಸ್ ಪೊನ್ನಣ್ಣ ಮತ್ತು ವೀಣಾ ಅಚ್ಚಯ್ಯ ವೀಣಾ ಅಚ್ಚಯ್ಯ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಕ್ಷೇತ್ರ ಅಂತ ಹೋದಾಗ ಇಲ್ಲೂ ಕೂಡ ಬಿಜೆಪಿ ಫೇವರ್ ಅಂತ ಹೇಳಬಹುದು ಆದ್ರೆ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗ್ಬೇಕು ಒಂದ್ ವೇಳೆ ಬೋಪಾಯ್ ಅವ್ರಿಗೆ ಪಾರ್ಟಿ ವೈಸ್ ಬಿಜೆಪಿ ಅದೇ ಅದೇ ಯಾರೇ ಆಗ್ಲಿ ಹೌದು ಬಿಜೆಪಿ ಇದು ಒಂಥರ ಲೈಕ್ ಮಂಗ್ಳೂರ್ ಟೈಪ್ ನಡ್ದು ಹೋಗುತ್ತೆ ಅಂಡ್ ಎ ಎಸ್ ಪುನಃ ಕಾಂಗ್ರೆಸ್ ಅಲ್ಲಿ ಏನು ಅಂತಂದ್ರೆ ಅವರು ಮೊನ್ನೆ ಈ ಏನು ನಕಲಿ ಡೇಟೇಲ್ಸ್ ಕಲೆಕ್ಟ್ ಮಾಡ್ಕೊಳಿ ನಡೀತಲ್ಲ ಹೌದು ಕಾಂಗ್ರೆಸ್ ದೊಡ್ಡ ಮಟ್ಟಕ್ಕೆ ಇದ್ ಮಾಡದಂತದ ಲೀಗಲಿ ಲೀಡ್ ಮಾಡಿದಿವ್ರು ಅದನ್ನ ನಮ್ಮ ಸ್ನೇಹಿತ ಶಿವಕುಮಾರ್ ಅವರ ಪ್ರತಿಧ್ವನಿ ಚಾನಲ್ ಅದನ್ನ ಬಯಲಿಗೆ ಪೊನ್ನಣ್ಣ ಲೀಗಲಿ ಸ್ಟ್ರಾಂಗ್ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ ಪ್ರಬುದ್ರಿದ್ದಾರೆ ಅಂದ್ರೆ ಕಾಂಗ್ರೆಸ್ಗೆ ಒಬ್ಬರೇ ಪ್ರಬುದ್ಧರು ಸಿಕ್ಕಿರೋದು ಈಗ ಅಂತೆಲ್ಲ ಪ್ರಬುದ್ರು ಆದ್ರೆ ರಾಜಕಾರಣ ಬೇರೆ ಇಲ್ಲಿ ನಾವು ಬ್ಯಾಂಗ್ಳೂರು ಹ್ಯಾಂಡಲ್ ಮಾಡೋದು ಬೇರೆ ಸೊ ಆದರೆ ಕ್ಯಾಂಡಿಡೇಟ್ ವೈಸ್ ಗುಡ್ ಅಂತ ಬಹುತೇಕ ಪೊನ್ನಣ್ಣ ಅವ್ರಿಗೆ ಎಸ್ ಪೊನ್ನಣ್ಣ ಅವ್ರಿಗೆ ಟಿಕೆಟ್ ಆಗಬೇಕು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಅಚ್ಚುಮೆಚ್ಚಿನ ಹ್ಯಾಂಡ್ ಆಗಬಹುದು ಟಿಕೆಟ್ ಆಗಬಹುದು ಬಟ್ ಗೆಲುವು ನಿರ್ಧಾರ ಮಾಡುದು ವಿರಾಜ್ ಜನ ವಿರಾಜಪೇಟೆ ಜನ ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಯಾರು ಹೊಂದಾಗ ಬಿಜೆಪಿ ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಟ್ ಟಫ್ ಇದೆ ಟಫ್ ಇದೆ ಕ್ಯಾಂಡಿಡೇಟ್ ಗಳ ಅನೌನ್ಸ್ ಆದ ಮೇಲೆ ಚಿತ್ರಣವೂ ಕೂಡ ಒಂದು ಆಚೆ ಸ್ವಲ್ಪ ಕಡೆ ಅಂತ ಕರ್ನಾಟಕ ಟಿವಿಯ ಜನವರಿ ಮೆಗಾ ಸರ್ವೇಲೂ ಸಹ ಕೊಡಗು ಜಿಲ್ಲೆಯ ಎರಡು ಕ್ಷೇತ್ರಗಳಲ್ಲಿ ಎರಡರಲ್ಲೂ ಸಹ ಬಿಜೆಪಿ ನೋಡಿನ ಕಾಯ್ದುಕೊಂಡಿದೆ ಕ್ಯಾಂಡಿಡೇಟ್ ಅನೌನ್ಸ್ ಆದ ಮೇಲೆ ಗ್ರೌಂಡ್ ನಂತರದ ಒಂದು ತಿಂಗಳ ಚಿತ್ರಣವನ್ನು ನಾವು ಲೆಕ್ಕಾಚಾರಕ್ಕೆ ಬರಬಹುದು ಅಂತ ಅಂತೇವೆ ಯಾಕೆಂದ್ರೆ ಏನ್ ನಾನು ಕೊಡಗಿ ಯಾಕೆ ಕೇಳಬೇಕಪ್ಪ ಯಾವಾಗ್ಲೂ ಅದೇ ಬಿಜೆಪಿ ಅದೇ ಬಿಜೆಪಿ ಅದೇ ಬಿಜೆಪಿ ಅಂತ ಬಟ್ ರಿಪೋರ್ಟ್ ಮಾಡ್ಬೇಕಲ್ಲ ನಿಜ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಆ ಒಳಗಡೆ ಇವ್ರು ಆಗಾಗ್ ಬಂದು ಸಿದ್ದರಾಮಯ್ಯ ಮತ್ತೊಂದ್ಸರಿ ಟಿಪ್ಪು ಫೋಟೋಗೆ ಪೂಜೆ ಮಾಡಿದ್ರೆ ಸಾಕು ಮುಗೀತು ಕೈ ಮುಗಿದ್ರೆ ಸಾಕು ಮತ್ತೊಂದ್ಸರಿ ಟಿಪ್ಪು ಅಂದ್ರೆ ಸಾಕು ಮುಗಿಯುತ್ತ ಅದನ್ನ ಅರ್ಥ ಮಾಡ್ಕೋಬೇಕು ಟಿಪ್ಪು ಹೆಸರನ್ನ ಹೇಳದಿದ್ದರು ಮುಸಲ್ಮಾನರು ಕಾಂಗ್ರೆಸ್ ಕೋಟ್ ಆಗ್ತಾರೆ ಹೌದು ಟಿಪ್ಪು ಹೆಸರಲ್ಲಿ ಯಾಕೆ ಪದೇ ಪದೇ ಮೈ ಮೇಲೆ ಇಳ್ಕತ್ತೀರಿ ಸಿದ್ದರಾಮಯ್ಯ ಆ ಕೊಡುವಂತ ಹೇಳಿಕೆಗಳೇ ಕಾಂಗ್ರೆಸ್ಗೆ ಎಷ್ಟೋ ಮುಳುವಾಗಿದೆ ಡಿ ಕೆ ಶಿವಕುಮಾರ್ ಮಾಡಕ್ ಹೋಗ್ತಾರೆ ಈ ವಿಚಾರದಲ್ಲಿ ಬೇಡ ಅದು ಸಂಘರ್ಷ ಕಾಂಗ್ರೆಸ್ ಅಣಪಟ್ಟಿ ಅಂದ್ರೆ ಹಿಂದೂಗಳ ವಿರೋಧಿ ಕಾಂಗ್ರೆಸ್ ಹೌದು ಅಂತ ಇದೆ ಅದು ದೊಡ್ಡ ಡ್ಯಾಮೇಜ್ ಮಾಡ್ತಿರೋದು ಆ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಈ ಕೊಡಗು ಜಿಲ್ಲೆಯಲ್ಲಿ ರೀಚ್ ಆಗ್ಬಹುದು ಈಗೇನು ಅದೇ ಇದ್ದಾಗ ಅದೇ ಟಿಪ್ಪು ಅದೇ ಟಿಪ್ಪು ಅಂದ್ಕೊಂಡು ಹೋದ್ರೆ ಸಮಸ್ಯೆ ಆಗುತ್ತೆ ಈಗ ಅಲ್ಪಸಂಖ್ಯಾತರ ಯಾರು ನೀವು ಟಿಪ್ಪು ಎಷ್ಟೇ ನಾವು ಓಟ್ ಹಾಕ್ತಿವಿ ಅಂತ ಏನು ಹೇಳಿಲ್ಲ ಪಾಪ ಹೌದು ಅಲ್ಪಸಂಖ್ಯಾತರ ಯಾರು ನೀವು ಹಿಂದೂಗಳ ವಿರುದ್ಧ ಮಾತಾಡಿ ಸಿದ್ದರಾಮಯ್ಯನವ್ರೆ ಟಿಪ್ಪು ಪರವಾಗಿ ಮಾತಾಡಿ ನಾವು ಓಟ್ ಹಾಕ್ತಿವಿ ಅಂತ ಅವ್ರ ಏನ್ ಹೇಳಿಲ್ಲ ನಮ್ಮ ಕೆಲಸ ಮಾಡಿ ನೀರು ಕರೆಂಟ್ ರೋಡು ಕೆಲಸ ಇವನ್ನ ಸೃಷ್ಟಿ ಮಾಡಿ ಅಂತ ಎಲ್ಲರೂ ಕೇಳದ ಪಾಪ ಅಲ್ಪಸಂಖ್ಯಾತರ ಹೆಸರು ಹೇಳ್ಕಂಡ್ ಕಾಂಗ್ರೆಸ್ ಅವ್ರು ರಾಜಕೀಯ ಮಾಡೋದು ಬಹುಸಂಖ್ಯಾತ ಹೆಸರು ಬಿಜೆಪಿಯವ್ರ ರಾಜಕೀಯ ಮಾಡೋದು ಈ ರೀತಿ ಮಾಡಿ ಡೆವಲಪ್ಮೆಂಟ್ ರಾಜಕಾರಣ ಬಿಟ್ಬಿಟ್ಟು ಅವ್ರವ್ರಿಗೇನ್ ಬೇಕು ಗೊತ್ತು ಡೆವಲಪ್ಮೆಂಟ್ ರಾಜಕಾರಣ ಚರ್ಚೆ ಆಗಲ್ಲ ಒಂದ್ ಭಾಗದಲ್ಲಿ ಚರ್ಚೆ ಆಗುತ್ತೆ ಹೌದು ಒಂದು ಭಾಗದಲ್ಲಿ ಇವೆಲ್ಲ ಚರ್ಚೆ ಆಗ್ತವೆ ನಿಜವಾಗಿಯೂ ಪಾಕಿಸ್ತಾನ ಸನ್ನಿವೇಶ ಹಿಂಗೇ ಮಾಡ್ಕೊಂಡು ಹೋಗ್ತಿದ್ರೆ ಲಕ್ಷಾ ಲೆಕ್ಕದಲ್ಲಿ ಇದ್ದವರು ಘೋಷಣೆ ಮಾಡ್ಕೊಂಡವ್ರು ಇವತ್ತು ನೂರಾರು ಕೋಟಿ ಘೋಷಣೆ ಮಾಡ್ಕತಾವ್ರೆ ಎಲ್ ಎಳ ಮಕ್ಕಳು ಫಾರಿನ್ ಅಲ್ಲಿ ಓದ್ತಾವ್ರೆ ಓಟ್ ಆಗ್ತಂತವ್ರ ಮಕ್ಕಳು ಸರಿಯಾಗಿ ಶಿಕ್ಷಣ ಸಿಗದೆ ಈಗ ಸರ್ಕಾರಿ ಶಾಲೆ ಮೇಸ್ಟ್ಗಳಿಲ್ಲದೆ ಪ್ರೈವೇಟ್ ಶಾಲೆಗೆ ಸಾಲ ಸೋಲ ಮಾಡಿ ಓದ್ಸಂಗಾಗಿದೆ ಆಸ್ಪತ್ರೆ ಜೊತೆಗೆ ಶಾಲೆಗಳ ಕುರಿತಾಗಿ ಯೋಚನೆ ಮಾಡಬೇಕು ಕೆಲಸ ಕೊಡಬೇಕು ದುಬಾರಿ ಆಗ್ತಿರೋ ಬರಬೇಕು ಗಮನ ಕೊಡಬೇಕು ಇಲ್ಲ ಅಂದ್ರೆ ಭಾರತ ಇತರ ಹಿಂದೂ ಮತ್ತೆ ಮುಸ್ಲಿಂ ಕಿತ್ತಾಡ್ತಲ್ಲಿ ಕಾಂಗ್ರೆಸ್ ಅವರು ಮುಸಲ್ಮಾನರ ಓಲೈಕೆ ಮಾಡ್ಕೊಂಡು ಬಿ ಜೆ ಪಿ ಅವರು ಹಿಂದೂಗಳನ್ನ ಓಲೈಕೆ ಮಾಡ್ಕೊಂಡು ಜಾತಿ ಧರ್ಮದ ಹೆಸರು ರಾಜಕಾರಣ ಮಾಡ್ಕೊಂಡು ನಿಂತ್ಕೊಂಡ್ರೆ ದೇಶ ಉದ್ಧಾರ ಆಗಲ್ಲ ಇದರ ಅನಿವಾರ್ಯತೆ ದೊರೆದು ಜನಗಳಿಗಿಲ್ಲ ಭಾರತ ಮತ್ತೊಂದು ಪಾಕಿಸ್ತಾನ ಆಗ್ಬಾರ್ದು ಭಾರತ ಮತ್ತೊಂದು ಶ್ರೀಲಂಕಾ ಆಗ್ಬಾರ್ದು ಅಂತಂದ್ರೆ ಜನಗಳು ಸಹ ವಿಚಾರ ನೋಡಿ ಒಟ್ಟು ಹಾಕೋದು ಒಳ್ಳೇದು ಹೌದು ಎಲ್ರೂ ತಿರಸ್ಕಾರ ಮಾಡಿ ಕಳ್ಸೋ ಕೆಪಾಸಿಟಿ ಜನಕ್ಕೈತೆ ಇವ್ರು ಹೆಂಗೈತೆ ಗೊತ್ತಾ ನೀವು ಬಿಟ್ರೆ ನಾವು ನಮ್ ಬಿಟ್ರೆ ಇವರು ಅಂತ ಅನ್ಕೊಂಡವ್ರೆ ಒಂದು ಸಾರಿ ಜನ ಒಂದ್ ಸರಿಯಾದ ಮ್ಯಾಂಡೇಟ್ ಕೊಡ್ಬೇಕು ಸರಿಯಾದ ಮ್ಯಾಂಡೇಟ್ ಕೊಡ್ಬೇಕು ಅದರ ಹೊರತಾಗಿ ನಮ್ ಕರ್ನಾಟಕ ನಮ್ ದೇಶ ಉದ್ಧಾರ ಆಗಲ್ಲ ಯಾಕೆ ಅಂತಂದ್ರೆ ಇವತ್ತು ಬಹುತೇಕ ನಮ್ಮದ್ಲು ಉದ್ಯಮಿಗಳ ಹತ್ರ ಮಾತ್ರ ದುಡ್ಡು ಐತಿ ಅನ್ಕೊಳ್ಳೋರು ಆದ್ರೆ ಉದ್ಯಮಿಗಳ ಮೀರಿಸಿ ರಾಜಕಾರಣಿಗಳು ದುಡ್ಡು ಮಾಡ್ತಾವ್ರೆ ರಾಜಕಾರಣಿಗಳು ದುಡ್ಡು ಮಾಡ್ತಾವ್ರೆ ಉದ್ಯಮಿಗಳನ್ನ ಕೋಟಿ ಬೆಲೆ ಇಲ್ಲ ಇವ್ರು ಹೇಳ್ತಾರಲ್ಲ ಈಗ ಕರೆಕ್ಟ್ ಆಗಿ ಇಪ್ಪತ್ತು ವರ್ಷದ ಹಿಂದೆ ಇಸ್ವಿಯಲ್ಲಿ ಎರಡ್ ಸಾವಿರನೇ ಇಸ್ವಿಯಲ್ಲಿ ತೊಂಬತ್ತೊಂಬತ್ತಲೇ ಶಾಸಕರಾದಲ್ಲ ಅದಕ್ಕೂ ಹಿಂದೆ ರಾಜಕಾರಣಿ ಅಲ್ಲಿಂದ ಯಾರು ರಾಜಕಾರಣಕ್ಕೆ ಬಂದಲ್ಲ ಅವತ್ತೂ ಅವತ್ತೆಷ್ಟು ಘೋಷಣೆ ಮಾಡ್ಕೊಂಡಿದ್ರು ನೈನ್ಟಿ ನೈನ್ ಎಲೆಕ್ಷನ್ ಅಲ್ಲಿ ಅವತ್ತು ಯಾರಿಗ್ಲೂ ಎಮ್ ಎಲ್ ಎಗಳವ್ರು ಅವ್ರದೆಲ್ಲಾ ತಕಂಡ್ರೆ ಕರ್ನಾಟಕದ ವಾರ್ಷಿಕ ಬಜೆಟ್ ಏನ್ ಎರಡುವರೆ ಲಕ್ಷ ಕೋಟಿ ಮಣ್ಣನೆ ಮಾಡ್ತಾರಲ್ಲ ಅದನ್ನ ಮೀರ್ ದುಡ್ಡ್ ಮಾಡವ್ರೆ ಹೌದು ಅದನ್ ಮೀರ್ ದುಡ್ ಮಾಡವ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇಲ್ಲಿವರೆಗೆ ಏನ್ ಸರ್ಕಾರಗಳ್ ಬಂದಿದೆಯಲ್ಲ ಅವತ್ತಿನ ಎಲ್ರೂ ತಲಾ ಲೆಕ್ಕ ಹಾಕೊಂಡ್ರೆ ಅವತ್ತಿನ ಸಿಟ್ಟಿ ರವಿ ಎಮ್ ಎಲ್ ಎ ಆಗಿರ್ಲಿಲ್ಲ ಅವತ್ ಸಿಟ್ಟಿ ರವಿ ಕಂಡೀಷನ್ ಅಲ್ಲಿ ಕಂಡ ಎಕ್ಸಾಂಪಲ್ ಕರೆಕ್ಟ್ ಡಿ ಕೆ ಶಿವಕುಮಾರ್ ಅವತ್ತಿನ ಲಕ್ಷಗಳ ಲೆಕ್ಕದಲ್ಲಿದ್ರು ಹೌದು ಎಲ್ಲರೂ ಮರೆಯಾದಂಥ ರಾಜಕಾರಣಿಗಳು ಇರೋ ರಾಜಕಾರಣಿಗಳು ಬರ್ದಿರೋ ರಾಜಕಾರಣಿಗಳು ಎಲ್ಲರದು ನೈಂಟಿ ನೈನ್ ಇಂದ ನೀವು ತಗೊಂಡ್ರೆ ಲಕ್ಷ ಕೋಟಿಗಳೆಲ್ಲ ಐತೆ ಅವರ ಪ್ರಾಪರ್ಟಿ ನಿಜ ಸಾವಿರ ಕೋಟಿಗಳೆಲ್ಲ ಎಲ್ರದು ಸೇರಿಸ್ಕೊಂಡ್ರೆ ಐದು ವರ್ಷ ಸರ್ಕಾರ ನಡೆಸುವಂತ ಹಣವನ್ನ ಲೂಟಿ ಮಾಡಿ ಇಟ್ಕೊಂಡವ್ರ ಒಂದಷ್ಟ ಇದು ನಮ್ ದುರಂತ ನೋಡ್ಬೇಕು ಮುಂದಿನ ಜಿಲ್ಲೆ ಕಡೆ ಹೋಗೋಣ